ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲೆಗೆ ದಾಖಲಾದ ನಿಮಿತ್ತ ಓಂಕಾರ್ ಸೇವಾ ಟ್ರಸ್ಟ್ ಬೆಂಗಳೂರು ಗ್ರಾಮಾಂತರ ಇವರ ವತಿಯಿಂದ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮ. ಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬುಡರಕಟ್ಟಿ ಗ್ರಾಮ ಮತ್ತು ಗೋವನಕೊಪ್ಪ ಗ್ರಾಮದಲ್ಲಿ ಓಂಕಾರ ಸೇವಾ ಟ್ರಸ್ಟ್ ಬೆಂಗಳೂರು ಇವರ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷ ಶ್ರೀ ಮುನಿಯಪ್ಪ ಪಿ ಇವರ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ದಾಖಲಾದ ದಿನದ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಪೆನ್, ರಬ್ಬರ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ನೀಡಲಾಯಿತು. ಪ್ರತಿ ಕುಟುಂಬದ ವಿದ್ಯಾರ್ಥಿ ಏನೇ ಆದರೂ ಅವರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು, ಬಡತನದಿಂದ ಕೂಡಿರುವ ಮಕ್ಕಳು ಕಲಿಯಬೇಕು, ಡಾಕ್ಟರ್ ಅಂಬೇಡ್ಕರ್ ಅವರಂತೆ ಎಲ್ಲರೂ ದೊಡ್ಡ ವ್ಯಕ್ತಿಗಳಾಗಬೇಕು ಎಂಬ ಆಸೆಯನ್ನು ಇಟ್ಟು ಪುಸ್ತಕಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಶ್ರೀಮತಿ ಲಕ್ಷ್ಮೀ ಬಂಡಿ ವಡ್ಡರ, ಮಂಜುನಾಥ್ ಎಂ ರಾಜ್ಯ ಗೌರವಾಧ್ಯಕ್ಷರು, ಸುಬ್ರಹ್ಮಣ್ಯ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಮಹಾದೇವಿ ಬೋಡಕಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬುಡರಕಟ್ಟಿ ರುದ್ರಪ್ಪ, ಮುಂದಿನ ಮನಿ ಜೀವಿಕಾ ಸಂಸ್ಥೆ ಮಂಜುಳಾ ಮಾದರ್, ಗ್ರಾಮ ಪಂಚಾಯತ್ ಸದಸ್ಯರು ಪ್ರಭಾಕರ್ ಭಜಂತ್ರಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಬುಡರಕಟ್ಟಿ ಶಾಲೆಯ ಪ್ರಧಾನ ಗುರುಗಳು ಡಿಜಿ ಕುಲಕರ್ಣಿ ಸರ್ ಸ್ವಾಗತ ಮಾಡಿದರು. ಜಯಶ್ರೀ ವಾಲಿಶೆಟ್ಟರ್ ಮತ್ತು ಲೀನಾ ಗಾನಗಿ ನಿರೂಪಿಸಿದರು. ಊರಿನ ಹಿರಿಯರು, ಗೋವನಕೊಪ್ಪದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಶಾಲೆಯ ಪ್ರಧಾನ ಗುರುಗಳು ಮತ್ತು ಸಿಬ್ಬಂದಿ ವರ್ಗ, ಪಂಚಾಯತ್ ಕಾರ್ಯದರ್ಶಿಗಳ ಜೊತೆಗೆ ಊರಿನ ಹಲವಾರು ಜನರು ನೆರೆದಿದ್ದರು. ವರದಿ ಸುಧೀರ ದೊಡ್ಡಮನಿ, ಕಿತ್ತೂರ, ಜೈ ಭೀಮ್ ನ್ಯೂಸ್ 24x7. ಹಾಗೂ ಪಾಪ ಬಿಸಿಲಲ್ಲಿ ಮಕ್ಕಳು ಕೂತಿದ್ದಾರೆ, ಜಾಸ್ತಿ ಇವತ್ತು ಮಾತಾಡೋಕ್ಕೂ ಆಗಲ್ಲ. ಆದ ಕಾರಣ ಇವತ್ತು ವಿಶೇಷ ಬುಡರಕಟ್ಟೆ ಗ್ರಾಮದಲ್ಲಿ ಇವತ್ತು ಪುಸ್ತಕ ವಿತರಣೆ ಏನು ಕಪ್ಪ ಮಾಡಿದ್ದಾರೆ ಅಂದರೆ, ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲೆಗೆ ದಾಖಲಾಗಿದ ದಿನ. ಆದ ಕಾರಣ ಕೈ ಇರ್ಕೊಳಕ್ಕೆ